गुरुभ्यो नमः परम गुरुभ्यो नमः स्मृति श्रुति पुराणानां आलयं करुणालयं नमामि भगवत्पाद शंकरं लोकशंकरं मातो राम मत्तितो रामचंद्रः भ्राता राम मत्सका राघवेशः सर्वस्वमे श्री राघवं शिरसा नमः ಎಲ್ಲ ನಮ್ಮ ಆತ್ಮೀಯ ಶ್ರೋತ ಬಾಂಧವರಿಗೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀರಾಮ ಮಹಾಪ್ರಸ್ಥಾನ ಮಹಾಪ್ರಸ್ಥಾನ ಅನ್ನುವ ಶೀರ್ಷಿಕೆಯಲ್ಲಿ ಪ್ರಾರಂಭವಾದ ಈ ಒಂದು ಕಥಾ ಮಾಲಿಕೆ ನಿರಂತರವಾಗಿ ಹಲವು ದಿನಗಳ ಕಾಲ ಸಂಪೂರ್ಣ ರಾಮಾಯಣದ ಪರಿಚಯವನ್ನು ಮಾಡುವಂಥ ಒಂದು ಪ್ರಯತ್ನ ಇದಾಗಿದೆ. ರಾಮಾಯಣದಲ್ಲಿ ಎರಡು ವಿಧ, ರಾಮಾಯಣದ ಅಂತರಾರ್ಥ ಮತ್ತು ರಾಮನ ಅಂತರಾರ್ಥ, ಇವೆರಡನ್ನೂ ತಿಳಿದುಕೊಳ್ಳುವುದೇ ಶ್ರೀಮದ್ ರಾಮಾಯಣದ ಕಥಾಸರಣಿಕೆ ಅಂತ. ನಾವು ಬರೀ ರಾಮಾಯಣ ಅಂದರೆ ಬರೀ ಕಥೆಯನ್ನು ಮಾತ್ರ ಕೇಳ್ತೇವೆ, ಅದರಲ್ಲಿ ರಾಮಾಯಣ ಇಡೀ ಗ್ರಂಥದ ಅಂತರಾರ್ಥವೇ ಬೇರೆ ಇದೆ. ಅದನ್ನು ಕವಿ ತಾನು ವ್ಯಾಖ್ಯಾನ ಮಾಡ್ತಾನೆ. ರಾಮಾಯಣದಲ್ಲಿ ಪ್ರೋಕ್ತವಾಗಿರುವ ವಿಶಾಲವಾದ ಸಾಗರವೇ ಸಂಸಾರ. ಈ ಸಂಸಾರದಲ್ಲಿ ದೇಹವೆಂಬುದೇ ಲಂಕಾಪಟ್ಟಣ. ಪಂಚಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳೆಂಬ ಹತ್ತು ತಲೆಗಳಿಂದ ಕೂಡಿದ ಮನಸ್ಸೇ ರಾವಣ. ಹೃದಯವೆಂಬುದೇ ಅಶೋಕವನ. ಜೀವವೇ ಸೀತೆ. ಈ ಜೀವಿಯು ಮುಕ್ತನಾಗಬೇಕಾದರೆ ಇರುವ ಉಪಾಯ ಅನವರತ ಪರಮಾತ್ಮನ ಚಿಂತನೆ. ಈ ಚಿಂತನೆಗೆ ಗುರುವಿನ ಉಪದೇಶ ಮುಖ್ಯವಾದುದು. ಆ ಗುರುವೇ ಹನುಮಂತ. ರಾಮಾಂಕಿತದ ಉಂಗುರವನ್ನು ಸೀತೆಗೆ ಕೊಟ್ಟಂತೆ ಗುರುವು ಪವಿತ್ರವಾದ ಮಂತ್ರವನ್ನು ಉಪದೇಶಿಸುತ್ತಾನೆ. ದೇವರು ತನ್ನ ಕೃಪೆ ಎಂಬ ಸೇತುವೆಯನ್ನು ಸಂಸಾರ ಸಾಗರಕ್ಕೆ ಕಟ್ಟುತ್ತಾನೆ. ಕಾಮಕ್ರೋಧಾದಿ ರಾಕ್ಷಸರನ್ನು ನಿಗ್ರಹಿಸಿ ಅಹಂಕಾರವೆಂಬ ರಾವಣನನ್ನು ಸಂಹರಿಸಿ ಜೀವಿಯನ್ನು ಅಪ್ರಾಕೃತವಾದ ವಿಮಾನದಲ್ಲಿ ವೈಕುಂಠವೆಂಬ ಅಯೋಧ್ಯಾನಗರವನ್ನು ಸೇರಿಸಿ ಮೋಕ್ಷವೆಂಬ ಪಟ್ಟಾಭಿಷೇಕ ಮಾಡಿ ಶಾಶ್ವತವಾದ ಬ್ರಹ್ಮಾನಂದವನ್ನು ನೀಡುವುದೇ ರಾಮಾಯಣದ ಅಂತರಾರ್ಥ. ಆನಂದಗಳಲ್ಲಿ ಬ್ರಹ್ಮಾನಂದ ಅತ್ಯಂತ. ಬ್ರಹ್ಮ ಅಂದರೆ ಜ್ಞಾನ ಅಂತ. ಜ್ಞಾನಕ್ಕೆ ಸಂಬಂಧಪಟ್ಟ ಭಗವಂತನನ್ನು ಅರ್ಥ ಮಾಡಿಕೊಂಡು ಅನುಭವಿಸುವ ಸುಖಕ್ಕೆ ಬ್ರಹ್ಮಾನಂದ ಅಂತ ಹೇಳ್ತಾರೆ. ಅದನ್ನು ಕೊಡುವುದು ಶ್ರೀಮದ್ ರಾಮಾಯಣ ಎಂಬುದಾಗಿ ಕವಿ ತನ್ನ ಅಭಿಪ್ರಾಯ ಕೊಡ್ತಾನೆ. ಶ್ರೀಮದ್ ರಾಮಾಯಣದಲ್ಲಿ ಬರುವಂತಹ ಏಳು ಕಾಂಡಗಳಲ್ಲಿ ಅತ್ಯಂತ ಉಪಯುಕ್ತವಾದಂಥ ಕಾಂಡ ಉತ್ತರಾಖಾಂಡ. ಇವತ್ತು ನಾವು ಯಾವುದು ಮುಖ್ಯವೋ ಅದನ್ನು ಕಡೆಗಣಿಸಿದ್ದೇವೆ. ಸಾಮಾನ್ಯವಾಗಿ ಈಗ ಆರು ಶಾಸ್ತ್ರ ಹದಿನೆಂಟು ಪುರಾಣ ಅಂತಿದೆ. ಹದಿನೆಂಟು ಪುರಾಣಗಳಲ್ಲಿ ಗರುಡ ಪುರಾಣವೂ ಒಂದು. ಗರುಡ ಪುರಾಣವನ್ನು ಕೇಳುವ ಜನರೇ ಇಲ್ಲ ಇವತ್ತು. ಗರುಡ ಪುರಾಣವನ್ನು ಮುಖ್ಯವಾಗಿ ಬದುಕಿದ್ದವರು ಕೇಳಿದಾಗ ತಮ್ಮ ಮುಕ್ತಿಯನ್ನು ಸುಲಭವಾಗಿ ಪಡೆಯುವುದಕ್ಕೆ ಮಾರ್ಗ ಕೊಡುವುದು ಗರುಡ ಪುರಾಣ. ಅದನ್ನು ಕೇಳೋದಿಲ್ಲ. ಸತ್ತವರು ಗರುಡ ಪುರಾಣ ಕೇಳೋದು ಅಂತ ಹೇಳ್ತಾರೆ. ಅದೇ ರೀತಿ ರಾಮಾಯಣದಲ್ಲಿ ಬರುವಂಥ ಉತ್ತರಾಖಂಡ, ಮಹಾಭಾರತದಲ್ಲಿ ಬರುವಂಥ ಸ್ವರ್ಗಾರೋಹಣ ಪರ್ವ ಮತ್ತು ಭಾಗವತದಲ್ಲಿ ಬರುವಂಥ ದಶಮಸ್ಕಂದ ಇತ್ಯಾದಿಗಳನ್ನು ಕೇಳುವುದಕ್ಕೆ ಜನ ಇಷ್ಟಪಡೋದಿಲ್ಲ. ಅದು ಅವರ ನಿಜವಾಗಲೂ ಕೂಡ ಅದು ಭ್ರಮೆ ಅಂತ. ಯಾವುದನ್ನು ಕೇಳಬಾರದು ಅಂತಿದೆಯೋ ಅದನ್ನೇ ಕೇಳಬೇಕು ಅಂತ ಪುರಾಣ ಹೇಳೋದು. ಏಕೆಂದರೆ ಗರುಡ ಪುರಾಣ ಅಂದರೆ ಏನು? ಮನುಷ್ಯ ಬದುಕಿದ್ದಾಗ ಹೇಗೆ ಬದುಕಿದರೆ ತಾನು ಯಾವ ಸುಖವನ್ನು ಅನುಭವಿಸುವುದು ಸತ್ತ ನಂತರ ಅನ್ನುವುದನ್ನು ತಿಳಿಸುವುದು ಗರುಡ ಪುರಾಣ. ಅದೇ ರೀತಿ ಶ್ರೀಕೃಷ್ಣನೇ ಆಗಿರಲಿ, ರಾಮದೇವರೇ ಆಗಿರಲಿ, ತಾವು ತಮ್ಮ ಜೀವನದಲ್ಲಿ ತಮ್ಮ ಅಂತ್ಯವನ್ನು ಕಾಣಿಯುವಂಥ ಕಥೆಯನ್ನು ತಿಳಿಸುವುದೇ ಶ್ರೀರಾಮ ಮಹಾಪ್ರಸ್ಥಾನ. ಮಹಾಪ್ರಸ್ಥಾನ ಅಂದರೆ ಕೊನೆಯ ದಾರಿ ಅಂತ. ಪ್ರತಿಯೊಬ್ಬರ ಜೀವನದಲ್ಲೂ ಬರುವಂತಹ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯರವರೆಗೆ ಬರುವಂಥ ಒಂದು ಅತ್ಯಂತ ಮುಖ್ಯವಾದ ದಾರಿ ಅಂದರೆ ಮಹಾಪ್ರಸ್ಥಾನ. ಎಲ್ಲರೂ ನಾವು ಹೋಗಿರೋದಕ್ಕೆ ಬಂದಿರೋದು, ಯಾರೂ ಇಲ್ಲಿರೋದಿಲ್ಲ. ಏಕೆಂದರೆ ಪ್ರತಿಯೊಬ್ಬರಿಗೂ ಭಗವಂತ ಅವನ ಹತ್ರ ಇಟ್ಕೊಂಡಿರುವುದು ಎಲ್ಲರ ಮರಣವನ್ನು ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅದನ್ನು ಏನಾದರೂ ನಮ್ಮ ಕೈಯಲ್ಲಿ ಕೊಟ್ಟುಬಿಟ್ಟಿದ್ರೆ ಇವತ್ತು ದೇವರಿಗೆ ಪೂಜೆಯೂ ಇರ್ತಿರಲಿಲ್ಲ, ಪುನಸ್ಕಾರ ಇರ್ತಿರಲಿಲ್ಲ, ನೈವೇದ್ಯ ಇರ್ತಿರಲಿಲ್ಲ, ಭಕ್ತಿ ಎನ್ನುವುದೇ ಇರ್ತಿರಲಿಲ್ಲ. ಆ ಸಾವು ಅನ್ನುವುದು ಒಂದನ್ನು ಅವನು ಇಟ್ಕೊಂಡಿರುವುದರಿಂದ ಅದಕ್ಕೋಸ್ಕರ ನಾವು ನೋಡ್ತೇವೆ. ಅದಕ್ಕೆ ಹೊರತಾಗಿಲ್ಲದೆ ಇರುವಂಥ ಕೃಷ್ಣನ ಅವತಾರದ ಅಂತ್ಯ, ರಾಮಾವತಾರದ ಅಂತ್ಯ, ಪಾಂಡವರ ಅಂತ್ಯ, ಎಲ್ಲವನ್ನು ನಾವು ಭಾಗವತ ರಾಮಾಯಣ ಮಹಾಭಾರತಗಳಲ್ಲಿ ನೋಡ್ತೇವೆ. ಅದರಲ್ಲಿ ರಾಮಾಯಣದಲ್ಲಿ ಬರುವಂಥ ಮಹಾಪ್ರಸ್ಥಾನ ಇದು ರಾಮನ ಅಂತ್ಯದ ದಿನಗಳ ಒಂದು ಸಂಕ್ಷಿಪ್ತ ಚರಿತ್ರೆ, ರಾಮ ಪಟ್ಟಾಭಿಷೇಕದ ನಂತರದ ಕತೆ. ಇವತ್ತು ನಾವು ರಾಮ ಪಟ್ಟಾಭಿಷೇಕ
ಆಯಿತು, ಲವಕುಶರ ಜನನ ಆಯಿತು ಅಂದರೆ ರಾಮಾಯಣ ಮುಗಿದೋಯ್ತು. ಇವತ್ತು ನೀವು ಎಷ್ಟೋ ಕಡೆ ನೋಡ್ಬೋದು, ಪಾರಾಯಣ ಮಾಡುವಾಗ ಉತ್ತರಾಖಂಡ ರಾಮಾಯಣವನ್ನು ಪಾರಾಯಣ ಮಾಡುವಂಥ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಪಟ್ಟಾಭಿಷೇಕ ಆಯಿತು ಅಂದರೆ ಮಂಗಳ ಮಾಡಿಬಿಡ್ತಾರೆ. ಆದರೆ ಬರೀ ಪಟ್ಟಾಭಿಷಿಕ್ತನಾದಂಥ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಕೌಸಲ್ಯ, ಕೈಕೆ, ಸುಮಿತ್ರೆ, ಇವರೆಲ್ಲ ಏನಾದರೂ, ವಿಶ್ವಾಮಿತ್ರ, ವಸಿಷ್ಠ, ಬೇಕಾದಷ್ಟು ಪಾತ್ರಗಳಿದೆ. ಇವ್ರಿಗೆ ಸ್ಥಿತಿ ಏನಾಯಿತು ಅದನ್ನು ನೇರವಾಗಿ ಜನಗಳಿಗೆ ಮುಟ್ಟಿಸಿದಾಗಲೇ ಅದಕ್ಕೆ ಪ್ರಯತ್ನ. ಆ ಒಂದು ಪ್ರಯತ್ನವನ್ನು ಮಾಡುವುದಕ್ಕೂ ಹಿಂಜರಿದಿದ್ದ ವಾಲ್ಮೀಕಿಯ ಒಂದು ಕತೆ ಇದು ಮಹಾಪ್ರಸ್ಥಾನ. ಅನ್ನೊಂದು ದಿನ ಪ್ರಾತಃಕಾಲ ವಾಲ್ಮೀಕಿ ಆಶ್ರಮ, ಅತ್ಯಂತ ಭಕ್ತಿಯುತವಾದಂಥ ಪ್ರಶಾಂತವಾದ ವಾತಾವರಣ. ಮನುಷ್ಯ ಏಕಾಗ್ರದಿಂದ ಆಗಬೇಕಾಗಿದ್ದರೆ ಅವನು ಪ್ರಶಾಂತವಾದ ವಾತಾವರಣಕ್ಕೆ ಹೋಗಬೇಕು ಅಂತಿದೆ, ಸಂಸಾರವನ್ನು ಬಿಟ್ಟು ಹೋಗಬೇಕು ಅಂತ. ಒಟ್ಟು ನಾವು ಪ್ರಾರಬ್ಧದಲ್ಲಿ ನಮ್ಮಲ್ಲಿ ಬಂದಿದ್ದರೆ ಮಾತ್ರ ಅದನ್ನು ಅನುಭವಿಸೋಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ. ಯಾರೋ ಒಬ್ಬ ಪ್ರವಚನ ಕೇಳ್ತಿದ್ದಂತೆ, ಅವ್ರು ಹೇಳ್ತಾನೆ ಇದ್ದರು ದಿವಸ ಪ್ರವಚನದಲ್ಲಿ, ಹೆಂಡತಿ ಮಕ್ಕಳು ಎಲ್ಲರೂ ದೂರ ಮಾಡಿಕೊಂಡು ಪ್ರತಿನಿತ್ಯ ಒಂದು 10-15 ನಿಮಿಷ ಧ್ಯಾನ ಮಾಡಿದ್ರೆ ನಿನಗೆ ಒಂದು ಏಕಾಗ್ರತೆ ಸಿಗುತ್ತೆ ಅಂತ. ಒಬ್ಬ ನೋಡ್ದ, ಇದೆಲ್ಲ ಇದು ಒಂಥರ ಒಳ್ಳೆಯದಲ್ವಾ ಅಂತ. ಮಾರನೇ ದಿನ ಬಂದು ಹೆಂಡತಿ ಮಕ್ಕಳನ್ನೆಲ್ಲ ಅವ್ರ ಮನೆಗೆ ಕಳಿಸ್ತಾನೆ, ಒಂದು 3-4 ದಿವಸ ನಿಮ್ಮ ತವ್ರ ಮನೇಲಿ ಇದ್ದು ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ನೆಲ್ಲ ಕಳಿಸ್ಬಿಟ್ಟು ಬಂದು ಸ್ನಾನಂಗಿನ ಮಾಡಿ ಮಡಿ ಮಾಡಿ ದೇವ್ರ ಮುಂದೆ ತಾನು ಕೂತ್ಕೊಂಡು ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡ. ಕೂತ್ಕೊಂಡು ಕೂಡಲೇ ನಮ್ಮನ್ನು ನಿಯಂತ್ರಿಸುವುದು ನಮ್ಮ ಮನಸ್ಸು. ಮನಸ್ಸು ನಿಲ್ಲಿಸುವುದು ಬಲು ಕಷ್ಟ ನೋಡ, ದಾಸರು ಹೇಳ್ತಾರೆ. ಮನಸ್ಸನ್ನು ನಿಯಂತ್ರಿಸಿದವನು ಅವನು ಭಗವಂತನಾಗ್ತಾನೆ. ಎಷ್ಟೋ ಜನ ಇದರಲ್ಲಿ ನಾವು ಬೇಕಾದಷ್ಟು ದೃಷ್ಟಾಂತಗಳನ್ನು ನೋಡ್ತೇವೆ. ಇವನು ಕೂತ್ಕೊಂಡ ದೇವ್ರ ಪೂಜೆಗೆ, ಕೈ ಮುಗಿದು ಕೂತ್ಕೊಂಡಿದ್ದಾನೆ ಧ್ಯಾನ ಮಾಡಬೇಕು ಅಂತ. ರೈಲು ಹೊರಟಿರ್ಬೋದು, ನನ್ನ ಚಿಕ್ಕ ಮಗ ಭಾಳ ತುಂಟ, ಅವನು ತಿನ್ನು ಚಪಲ ಬೇರೆ, ಇವಳು ಕೊಡಿಸ್ತಾಳೋ ಇಲ್ವೋ, ಆ ದೊಡ್ಡ ಮಗ ಯಾವುದಕ್ಕೂ ಬರೋದಿಲ್ಲ, ಸುಮ್ಮನೆ ತಲೆ ತೆಗೆಸ್ಕೊಂಡು ಕೂತಿರ್ತಾನೆ. ಇಡೀ ದಿನದಲ್ಲಿ ರೈಲಿನಲ್ಲಿ ಕೂತ್ಕೊಂಡಂಥ ಹೆಂಡತಿ ಮಕ್ಕಳ ಚಿಂತನೆ ಆಯಿತೆ ಹೊರತು ಇವನಿಗೆ ಭಗವಂತನ ಧ್ಯಾನ ಬರಲೇ ಇಲ್ಲ. ಇದು ಮನಸ್ಸನ್ನು ನಿಗ್ರಹಿಸಬೇಕಾಗಿದ್ದರೆ ಅಷ್ಟು ಸುಲಭ ಅಲ್ಲ. ಯಕ್ಷಪ್ರಶ್ನೆಯಲ್ಲಿ ಧರ್ಮರಾಯರು ಅದನ್ನು ಹೇಳ್ತಾರೆ. ಅದೇ ರೀತಿ ಆ ಮನಸ್ಸನ್ನು ನಾವು ನಿಯಂತ್ರಿಸಿಕೊಂಡಾಗ ಮಾತ್ರ ಈ ಮರೆತು ಹೋಗುವುದು ಅನ್ನುವುದು ತಪ್ಪುತ್ತೆ ಅಂತ. ಈಗ ಮಹಾಪ್ರಸ್ಥಾನ ಅಂದರೆ ಏನು ಅಂದರೆ ಮರೆತು ಹೋಗುವುದು ಅಂತ, ಅರ್ಥ ಕಳೆದುಕೊಳ್ಳುವುದು, ಆಕರ್ಷಣೆ ಇಲ್ಲದೇ ಇರುವಂಥದ್ದು, ಅಗಲಿಕೆಯ ದುಃಖವನ್ನು ತಿಳಿಸುವಂಥದ್ದು ಅನ್ನುವಂಥ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಬೇರೆಯವರು ಮಾಡ್ತಾರೆ. ಅದೇ ರೀತಿ ಶ್ರೀಮದ್ ರಾಮಾಯಣದಲ್ಲಿ ಬರುವಂಥ ಶ್ರೀರಾಮ ಮಹಾಪ್ರಸ್ಥಾನ ಎಲ್ಲರಿಗೂ ಕೂಡ ನಿಜವಾಗಲೂ ಕಾಲಾತೀತನಾದಂಥ ಭಗವಂತ ಕಾಲದಲ್ಲೇ ತಾನು ಲೀಲವಾಗಿ ತನ್ನ ಒಂದು ಲೀಲೆಯನ್ನು ತೋರಿಸುವಂಥ ಪ್ರಸ್ತುತ ಪ್ರಸಂಗ ಮಹಾಪ್ರಸ್ಥಾನ. ಇದನ್ನು ನಾವು ನಮ್ಮ ಒಂದು ಯೋಗ್ಯತೆಗೆ ಅನುಗುಣವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೇವೆ. ಶ್ರೀರಾಮನ ಜನನದಿಂದ ಪಟ್ಟಾಭಿಷೇಕದವರೆಗೆ ಪಾರಾಯಣ ಮಾಡುವ ಸಂಪ್ರದಾಯ ಇದ್ದರೂ ಕೂಡ ಕೊನೆಯಲ್ಲಿ ಇದನ್ನು ಕೇಳಿದಾಗ ಮನುಷ್ಯ ಸುಲಭವಾಗಿ ಮುಕ್ತಿ ಮಾರ್ಗಕ್ಕೆ ಹೋಗ್ಬೋದು. ಉತ್ತರಾಖಂಡ ಅಂದ್ರೇನು? ಇಡೀ ರಾಮಾಯಣದ 6 ಕಾಂಡಗಳಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಉತ್ತರಾಖಂಡ ಅಂತ. ಕೊನೆಯ ಕಾಂಡ ಅಂತಲ್ಲ, ಅದು ಕೊನೆಯ ಕಾಂಡವೂ ಹೌದು ಮತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಹೌದು. ಇಡೀ ಪ್ರಶ್ನೆಗಳ ಸುರಿಮಳೆ ಎಂದು ಇರುವುದು ಒಂದು ರಾಮಾಯಣ ಒಂದೇ. ಬೇಕಾದಷ್ಟು ಪ್ರಾರಂಭದಿಂದ ಹಿಡಿದು ದಶರಥನಿಗೆ ಆತಿಕ ಮಕ್ಕಳಾಗಲಿಲ್ಲ ಅನ್ನುವುದರಿಂದ ಶುರುವಾಗಿ ರಾಮನ ಮಕ್ಕಳು ಏನಾದರೂ ಅನ್ನುವವರೆಗೂ ನಾವು ಯೋಚನೆ ಮಾಡಿದರೆ ಬರೀ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಸಿಕ್ಕಬೇಕಾಗಿದ್ದರೆ ನಮಗೆ ಉತ್ತರಾಖಂಡದಲ್ಲಿ ಮಾತ್ರ. ಆದ್ದರಿಂದಲೇ ಇದನ್ನು ಕೊನೆಯಲ್ಲಿ ಹೇಳ್ತಾರೆ, ಇದನ್ನು ನಿಜವಾಗಲೂ ಕೂಡ ಪಾರಾಯಣ ಮಾಡಬೇಕು, ನಿಜವಾಗಲೂ ಕೂಡ ಇದರಿಂದ ನಮಗೆ ಮುಕ್ತಿ ಸುಲಭ ಸಾಧ್ಯ. ಮಹಾಭಾರತದಲ್ಲಿ ಸ್ವರ್ಗಾರೋಹಣ, ಶ್ರೀಮದ್ ರಾಮಾಯಣದಲ್ಲಿ ಉತ್ತರಾಖಂಡ, ಇದೆರಡನ್ನೂ ಕೂಡ ಸತ್ತವ್ರ ಮನೆಯಲ್ಲಿ ಓದೋದು, ಪಾರಾಯಣ ಮಾಡಿಸೋದು ಅನ್ನೋ ಒಂದು ಸಂಪ್ರದಾಯ ಇದೆ. ಮಹಾಭಾರತ ಸ್ವರ್ಗಾರೋಹಣ, ಗರುಡ ಪುರಾಣ, ರಾಮಾಯಣದಲ್ಲಿ ಉತ್ತರಾಖಂಡ, ರಾಮ ಮಹಾಪ್ರಸ್ಥಾನ ಅನ್ನುವ ಕಥೆಯನ್ನು ಯಾರಾದರೂ ತೀರೋದ್ರೆ ಅವರ ಹೆಸರಿನಲ್ಲಿ ಮಾಡಿಸುವಂಥ ಸಂಪ್ರದಾಯ ಇವತ್ತು ಜನಗಳಲ್ಲಿದೆ. ಅಲ್ಲ ಸ್ವಾಮಿ, ಸತ್ತೋದ ವ್ಯಕ್ತಿ ನಾವು ಮಾಡಿದಂಥ ಕಥೆಯನ್ನು ಪುರಾಣವನ್ನು ಕೇಳಲಿಕ್ಕೆ ಸಾಧ್ಯವೆ? ಇಲ್ಲ. ಆದರೆ ಸತ್ತವರ ಹೆಸರಿನಲ್ಲಿ ಬದುಕಿದ್ದವರು ಕೇಳಿ ಮುಂದೆ ನೀನು ಯಾವ ರೀತಿ ನಿನ್ನ ಅಂತ್ಯವನ್ನು ಕಾಣಬೇಕು ಅನ್ನುವುದನ್ನು ತಿಳಿಸುವುದೇ ಈ ಅಂತ್ಯದ ಕಾಂಡಗಳ ಒಂದು ಸವಿಸ್ತಾರಣ. ಅದನ್ನು ಪ್ರಯತ್ನ ಮಾಡುವಂಥ ಈ ಒಂದು ಪ್ರಯೋಗ ನಿಜವಾಗಲೂ ಕೂಡ ಮನುಷ್ಯ ಸುಲಭವಾಗಿ
ಸಂಸಾರ ಸಾಗರದಿಂದ ಮುಕ್ತನಾಗಿ ಮುಕ್ತಿಯನ್ನು ಪಡೆದು ಮತ್ತೆ ಜನನ ಮರಣಗಳ ಭೀಕರತೆ ಇಲ್ಲದೆ ಅವುಗಳನ್ನು ತಪ್ಪಿಸಿಕೊಂಡು ಶಾಶ್ವತವಾದ ಭಗವಂತನ ಸನ್ನಿಧಾನವನ್ನು ಪಡೆಯುವುದಕ್ಕೆ ಈ ಒಂದು ಸತ್ಕಥಾ ಶ್ರವಣ ಆ ಒಂದು ಕಾರಣದಿಂದ ನಾವು ಅಪರೂಪವಾಗಿ ಈ ಉತ್ತರಾಖಂಡದ ಶ್ರೀರಾಮ ಮಹಾಪ್ರಸ್ಥಾನ ಅಥವಾ ರಾಮನ ಕೊನೆಯ ದಿನಗಳು ಅಥವಾ ರಾಮನ ಪಟ್ಟಾಭಿಷೇಕದ ನಂತರದ ದಿನಚರಿತ್ರೆಯನ್ನು ತಮ್ಮೆಲ್ಲರಿಗೂ ಕೂಡ ಹಂಚಿಕೊಳ್ಳಲು ನಾವು ಸಿದ್ಧರಿದ್ದೇವೆ. ಮಹರ್ಷಿ ವಾಲ್ಮೀಕಿ ಅನ್ನೊಂದು ದಿನ ತಮ್ಮ ಆಶ್ರಮದಲ್ಲಿ ಸುಮ್ಮನೆ ಕೂತಿದ್ದಾರೆ. ಒಬ್ಬ ವ್ಯಕ್ತಿ ಸುಮ್ಮನೆ ಕೂತಿದ್ದಾನೆ ಅಂದರೆ ಏನೋ ಒಂದು ಸಮಸ್ಯೆ ಇದೆ, ಅವನ ಮನಸ್ಸು ಉಲ್ಲಾಸವಾಗಿಲ್ಲ, ಯಾವುದೋ ಒಂದು ಅವನ ಮನಸ್ಸಿನಲ್ಲಿ ಕಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತೇವೆ. ಅದಕ್ಕೆ ಹೊರತಾಗಿದ್ದೇ ಇದ್ದಂಥ ವಾಲ್ಮೀಕಿಗಳು ಬಹಳ ಏನೂ ಇಲ್ಲದೆ ಒಂದು ನಿರ್ಜೀವವಾಗಿ ಕೂತಿದ್ದರು. ಅಷ್ಟು ಹೊತ್ತಿಗೆ ಪ್ರಾತಃಕಾಲದ ಸಮಯ, ಸೂರ್ಯ ಉದಯಿಸ್ತಿದ್ದಾನೆ ಪೂರ್ವದಲ್ಲಿ. ಆ ವೇಳೆಗೆ ಸರಿಯಾಗಿ ಸಪ್ತ ಋಷಿಗಳು ವಾಲ್ಮೀಕಿ ಆಶ್ರಮಕ್ಕೆ ಬರ್ತಾರೆ. ಬಂದು ವಾಲ್ಮೀಕಿಯನ್ನು ನೋಡ್ತಾರೆ, ಸ್ತಬ್ಧವಾಗಿದ್ದಾರೆ. ತಾವು ಬರೀತಿದ್ದ ಲೇಖನಿಯನ್ನು ಕೆಳಗಡೆ ಇಟ್ಟಿದ್ದಾರೆ. ತಾಳೆಗರಿಗಳು ಅಕ್ಷರ ಇಲ್ಲದೆ ಬರಡಾಗಿ ಕೂತಿದ್ದಾವೆ. ಏನೋ ಒಂದು ಇಡೀ ಆ ಒಂದು ವಾಲ್ಮೀಕಿ ಆಶ್ರಮದ ವಾತಾವರಣವೇ ದುಃಖ ಸಪ್ತವಾಗಿದೆ. ನೋಡಿದಂಥ ಸಪ್ತ ಋಷಿಗಳಿಗೆ ಆಶ್ಚರ್ಯವಾಯಿತು. ಸ್ವಲ್ಪ ಹೊತ್ತಾದ ಮೇಲೆ ಮಹರ್ಷಿ ವಾಲ್ಮೀಕಿಗಳೇ ಅಂತ ಪಟ್ಟಮೊದಲು ಗೌತಮರು ಹೇಳ್ತಾರೆ. ಗೌತಮ, ಜಾಬಾಲಿ, ವಸಿಷ್ಠ, ವಿಶ್ವಾಮಿತ್ರ, ಅತ್ರಿ ಎಲ್ಲರೂ ಕೂಡ ಬಂದಿದ್ದರು ಅಲ್ಲಿ. ಆವಾಗ ಗೌತಮರು ಕೇಳ್ತಾರೆ, ಮಹರ್ಷಿ ವಾಲ್ಮೀಕಿಗಳೇ ಏನಾಗಿದೆ ನಿಮಗಿಂದು ಅಂದಾಗ ಕಣ್ಣು ಬಿಟ್ಟು ನೋಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಬ್ರಹ್ಮನ ಆದೇಶದಂತೆ, ನಾರದರ ಸಂಕಲ್ಪದಂತೆ, ಶಿವಪಾರ್ವತಿಯರ ಅನುಗ್ರಹದಂತೆ ಶ್ರೀ ರಾಮಾಯಣ ಕಥೆಯನ್ನು ಜಗತ್ತಿಗೆ ನೀಡಿದಂಥ ಮಹಾಕವಿ, ಆದಿಕವಿ, ಶ್ರೇಷ್ಠ ಕವಿ ವಾಲ್ಮೀಕಿ. ಯಾಕೆಂದರೆ ಅವನನ್ನು ಆದಿಕವಿ ಅಂತ ಹೇಳ್ತಾರೆ. ಅಲ್ಲಿಂದನೇ ಕವಿ ಪರಂಪರೆ ಬಂದದ್ದು. ತಾನು ದರೋಡಿಕಾರನಾಗಿ ತನ್ನ ಹೊಟ್ಟೆ ಪಾಡಿಗೆ ಇನ್ನೊಬ್ಬರ ತಲೆ ಒಡೆಯುವಂಥ ವೃತ್ತಿಯನ್ನು ಆರಿಸಿಕೊಂಡಿದ್ದರೂ ಕೂಡ ಎಂದೋ ಒಂದು ದಿನ ನಾರದರಿಂದ ಉಪದೇಶಿಸಲ್ಪಟ್ಟು ಈ ಮಾರ್ಗ ಸರಿಯಿಲ್ಲ ಎಂಬುದಾಗಿ ತಿಳಿದು, ರಕಾರೇತಿ ರಾಕ್ಷಸ ಸಂಹಾರ, ಮಕಾರೇತಿ ಮರಣಭಯ ನಾಶ, ರಾಮ ಅನ್ನುವ ಶಬ್ದಕ್ಕೆ ಇವತ್ತಿನ ಕಾಲದ ಕವಿಗಳು ಕೊಡುವಂಥ ಒಂದು ಅರ್ಥ ಎಷ್ಟು ವಿಶಿಷ್ಟವಾಗಿದೆ. ಹಿಂದಿನ ಕಾಲದಲ್ಲಿ ಬೇಕಾದಷ್ಟಿದೆ, ರಾಮೋ ವಿಗ್ರಹವಾನ್ ಧರ್ಮ, ಇದು ಭಾಳ ಸಂಸ್ಕೃತ ವ್ಯಾಖ್ಯಾನ. ಆದರೆ ಇತ್ತೀಚಿನ ಕವಿಗಳು, ನಾವು ನೀವು ಕಂಡಂಥ ಕನ್ನಡದ ಕಣ್ಮಣಿಗಳಾದಂಥ ಕವಿಗಳು ಕೊಟ್ಟಂಥ ಅರ್ಥ ಏನು ಅಂದರೆ, ರಕಾರೇತಿ ರಾಕ್ಷಸ ಸಂಹಾರ, ಮಕಾರೇತಿ ಮರಣಭಯರ. ಅಬ್ಬ, ಈ ಮನಸ್ಸಿನಲ್ಲಿರುವ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂಥ ಆರು ರಾಕ್ಷಸರನ್ನು ನೀನೇನಾದರೂ ಕೊಂದಿದ್ದೆ ಆದರೆ ಮಕಾರೇತಿ ಮರಣಭಯ ನಾಶ, ನಿನಗೆ ಸಾವಿನ ಭಯವೇ ಇರುವುದಿಲ್ಲ. ಎಂಥ ಒಂದು ಮಾತು ಸ್ವಾಮಿ! ಇವತ್ತಿನ ನಮ್ಮ ಲೌಕಿಕ ಕಾಲದಲ್ಲೂ ಬಂದಿರುವಂಥ ಕವಿಗಳನ್ನು ನಾವು ನೋಡುವುದಾದರೆ, ಕುವೆಂಪು ಆಗಿರ್ಬೋದು, ಬೇಂದ್ರೆಯವರಾಗಿರ್ಬೋದು, ಬೇಕಾದಷ್ಟು ಜನರು ಕೂಡ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಅವರು ಮಾಡಿರುವುದನ್ನು ನೋಡಿದ್ರೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ DVG ಗುಂಡಪ್ಪನವರು ಅವರು ಮಾಡಿರುವಂಥ ಒಂದು ಮಂಕುತಿಮ್ಮನ ಕಗ್ಗ ಅಂತ ಹೇಳ್ತಾರೆ. ಅಂದರೆ ನೀನು ಜಗತ್ತಿನ ಅರ್ಥನೂ ಮಾಡಿಕೊಂಡಿಲ್ಲ ಕಣೋ, ಇನ್ನು ನೀನು ಮಂಕುತಿಮ್ಮ ಅನ್ನೋ ವ್ಯಾಖ್ಯಾನದಲ್ಲಿ ಅವರು ಬರೀತಾರೆ. ಪ್ರತಿಯೊಂದು ಶಬ್ದವನ್ನು ನಾವು ಉಚ್ಚಾರಣೆ ಮಾಡುವಾಗ ಗೊತ್ತಾಗುತ್ತೆ. ಅಂತಹ ಕವಿಗಳ ವ್ಯಾಖ್ಯಾನದಂತೆ ನಾವು ರಾಮಾಯಣವನ್ನು ಶ್ರವಣ ಮಾಡಿದಾಗ ಅದಕ್ಕೆ ತನ್ನದೇ ಆದಂಥ ಅರ್ಥ ಬರಲಿಕ್ಕೆ ಸಾಧ್ಯ. ಅಂಥ ಮಹರ್ಷಿ ಪಟ್ಟದಲ್ಲಿ ಇದ್ದಂಥ ವಾಲ್ಮೀಕಿಗಳು ಮೌನವಾಗಿ ಕೂತಿದ್ದ ದೃಶ್ಯವನ್ನು ಕಂಡು ಗೌತಮರು ಕೇಳಿದಾಗ ವಾಲ್ಮೀಕಿ ಕಂಡುಬಿಟ್ಟು ಮಾತಾಡ್ತಾರೆ, ಏನಾಗಿದೆ ನಿಮಗೆ? ಏನಿಲ್ಲ, ಏನೂ ನನಗೆ ಮನಸ್ಸು ಆಹ್ಲಾದ ಇಲ್ಲ, ದುಃಖವಾಗಿದೆ. ಯಾತಕ್ಕೆ ಬರೆಯೋದು ನಿಲ್ಲಿಸಿದ್ದೀರಿ ನೀವು? ರಾಮಾಯಣ ಮುಗಿದೋಯ್ತೆ? ಇಲ್ಲ, ಮುಗಿದಿಲ್ಲ. ನಾನು ಮುಂದಿನ 7ನೇ ಕಾಂಡವನ್ನು ಬರೆಯಬಾರದು ಅಂತ ನಿಶ್ಚಯ ಮಾಡಿ ನಿಲ್ಲಿಸಿದ್ದೇನೆ. ಸ್ವಾಮಿ, ಅದಕ್ಕೆ ಕಾರಣ ಕೇಳಬಹುದೇ ಅಂದಾಗ, ಹೌದು, ಇವತ್ತಿನವರೆಗೆ ರಾಮ ಕಷ್ಟ ಮತ್ತು ಸುಖಗಳಲ್ಲಿ ತನ್ನ ಜೀವನವನ್ನು ಸಾಗಿಸಿದ ಚಿತ್ರಣವನ್ನು ಜಗತ್ತಿನ ಮುಂದೆ ಇಟ್ಟಾಗ ಕೊನೆಯ ಅಂತ್ಯ ಅಂತೂ ಎಲ್ಲಕ್ಕಿಂತ ಅತ್ಯಂತ ಭಯಂಕರವಾಗಿ ಇರುವುದರಿಂದ ತಾಯಿಯನ್ನು ಕಳ್ಕೊಳ್ಬೇಕು, ಹೆಂಡತಿಯನ್ನು ಕಳ್ಕೊಳ್ಬೇಕು, ತಮ್ಮನನ್ನು ಕಳ್ಕೊಳ್ಬೇಕು, ತನ್ನನ್ನೇ ತಾನು ಕಳ್ಕೊಳ್ಬೇಕು, ಇಂಥ ಒಂದು ದುರಂತ ಕತೆ ಮುಂದೆ ಇರುವುದರಿಂದ ಅದನ್ನು ನಾನು ಬರೆಯುವುದು ಬೇಡ ಅಂತ ನಿರ್ಧಾರ ಮಾಡಿ ಲೇಖನಿಯನ್ನು ಕೆಳಗಡೆ ಇಟ್ಟು ಕೂತಿದ್ದೇನೆ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಆವಾಗ ಸಪ್ತ ಋಷಿಗಳು ಕೇಳ್ಕೊಳ್ತಾರೆ, ಪ್ರತಿಯೊಬ್ಬರೂ ಅವರವರ ವಾಲ್ಮೀಕಿಗಳೇ, ನೀವು ಬರೆದಿರುವುದೇ ರಾಮಾಯಣ ಬರೆದಿರುವುದೇ ಭಾಗ್ಯ ಜಗತ್ತಿಗೆ,
ಯಾಕೆಂದರೆ ನಿಮ್ಮಂಥ ಭಾಗ್ಯವಂತರು ಯಾರಿದ್ದಾರೆ ಜಗತ್ತಿನಲ್ಲಿ? ವಾಲ್ಮೀಕಿ ಹೇಳ್ತಾರೆ, ನಾನೇನು ಭಾಗ್ಯವಂತನಯ್ಯ, ರಾಮಾಯಣ ಬರೆದದ್ದು ಒಂದು ಬಿಟ್ಟರೆ ಮತ್ತೆ ರಾಮನಿಂದ ದೂರವಾದ ಸೀತೆಯನ್ನು ನನ್ನ ಆಶ್ರಮದಲ್ಲಿ ಅವಳಿಗೆ ರಕ್ಷಣೆ ಕೊಟ್ಟು ಅವಳಿಗೆ ರವಿವಂಶದ ಕುಡಿಗಳಾದಂಥ ಲವಕುಶರಿಗೆ ಜನ್ಮ ಕೊಟ್ಟದ್ದು ಎರಡು ಕಾರ್ಯವನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಯಾವುದೂ ನಮ್ಮ ದೃಷ್ಟಿಗೆ ಬರೋದಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದಲೇ ನಾನೇನು ಮಹಾಭಾಗ್ಯವಂತ, ಗೌತಮರೇ ನಿಮಗಿಂತ ಏನು ನಾನು ದೊಡ್ಡವನೇ, ವಿಶ್ವಾಮಿತ್ರ ನಾನು ನಿಮಗಿಂತ ದೊಡ್ಡವನೇ, ವಸಿಷ್ಠರೇ ಎಲ್ಲಕ್ಕಿಂತ ವಸಿಷ್ಠರ ಪಾತ್ರ ಭಾಳ ಮುಖ್ಯವಾದದ್ದು. ಯಾಕೆಂದರೆ ರಾಮನ ಅವತಾರವಾಗಬೇಕಾದರೆ ವಸಿಷ್ಠ ಕಾರಣ, ರಾಮನಿಗೆ ಹೆಸರಿಡಬೇಕಾದರೆ ವಸಿಷ್ಠ ಕಾರಣ, ರಾಮನಿಗೆ ಮದುವೆ ಆಗಬೇಕಾದರೆ ವಸಿಷ್ಠ ಕಾರಣ, ರಾಮ ಕಾಡುಗೋಗಬೇಕಾದರೆ ವಸಿಷ್ಠ ಕಾರಣ. ಈ ಎಲ್ಲ ವಿಧವಾದ ಕಾರಣಗಳನ್ನು ತಮ್ಮ ತಲೆಯಲ್ಲಿ ಹೊತ್ತಂಥ ನಿಮ್ಮಂಥ ಭಾಗ್ಯವಂತರು ನಾವು ಯಾರೂ ಅಲ್ಲ ಅಂತ. ಇಲ್ಲಿ ಪಾರಮಾರ್ಥಿಕ ದೃಷ್ಟಿಕೋನದಲ್ಲಿ ತಮ್ಮನ್ನು ತಾವು ತಿಳಿದುಕೊಂಡಿದ್ದ ಸಪ್ತ ಋಷಿಗಳು ಸ್ವಾರ್ಥವನ್ನು ಬಿಟ್ಟು ಮಾತಾಡೋದನ್ನು ಇಲ್ಲಿ ನೋಡ್ತೇವೆ. ನೋಡಿ ಸ್ವಾಮಿ, ಜಗತ್ತಿನಲ್ಲಿ ಸ್ವಾರ್ಥ ಇರಬಾರ್ದು. ನಾನು ನನ್ನದು ನನ್ನಿಂದ, ನಾನು ಹೋದರೆ ಹೋದೇನು? ಕನಕದಾಸರು ಒಂದು ಮಾತು ಹೇಳ್ತಾರೆ. ವ್ಯಾಸರಾಯರು ಕನಕದಾಸರು ಕೇಳ್ತಾರಂತೆ, ಕನಕ ಯಾರು ಸ್ವರ್ಗಕ್ಕೆ ಹೋಗ್ತಾರೋ ಅಂತ. ಅವಾಗ ಎಲ್ಲರೂ ಕೇಳಿದ್ರು, ಇವ್ರು ಹೋಗೋದಿಲ್ಲ ಇವ್ರು ಹೋಗೋದಿಲ್ಲ. ಕೊನೆಗೆ ಗುರುಗಳು ಕೇಳಿದ್ರು, ವ್ಯಾಸರಾಯರು, ಏನಯ್ಯ ನಾನಾದರೂ ಹೋಗ್ತೀನೇನಪ್ಪ ಅಂದರು ಕನಕದಾಸರನ್ನು. ಕನಕ ಕುರುಬ, ಅವನ ಜಾತಿಯಲ್ಲಿ ಕುರುಬನಾದರೂ ಕೂಡ ನೀತಿಯಲ್ಲಿ ಮಹಾಬ್ರಾಹ್ಮಣ ಅವನು, ಅವನನ್ನು ಮೀರಿಸೋರು ಯಾರು? ವ್ಯಾಸರಾಯರು ಕೇಳ್ತಾರೆ, ಏನಯ್ಯ ನಾನಾದರೂ ಹೋಗ್ತೀನೇನೋ? ಆವಾಗ ಗುರುಗಳೇ ದಯವಿಟ್ಟು ಕ್ಷಮಿಸಬೇಕು, ನಾನು ಹೋದರೆ ಹೋದೇನು ಅಂದರು. ಏನಯ್ಯ ನನ್ನನ್ನೇ ಬಿಟ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ದಯವಿಟ್ಟು ಕ್ಷಮಿಸಿ ಗುರುಗಳೇ. ನಾನು ಅನ್ನುವಂಥ ಅಹಂ ಅಷ್ಟ ಮದಗಳಲ್ಲಿ ಮೊದಲನೆಯದು ನಾನು ಅನ್ನೋದು. ನಾನು ಅನ್ನುವ ಅಹಂಕಾರ ಹೋದವನು ಮಾತ್ರ ಭಗವಂತನನ್ನು ಸೇರಲಿಕ್ಕೆ ಸಾಧ್ಯ. ನಾನು ಹೋದರೆ ಹೋದೇನು, ಇಂತಹ ಒಂದು ತಾರ್ಕಿಕ ಅರ್ಥವನ್ನು ತಿಳಿಸುವಂಥ ಕವಿ ಕನಕ. ಅವನು ಕುರುಬನಾದರೂ ಕೂಡ ಜ್ಞಾನದಲ್ಲಿ ಬ್ರಾಹ್ಮಣ, ಯಾಕೆಂದರೆ ಯಮಧರ್ಮನೇ ಅವನು. ಧರ್ಮಕ್ಕೆ ಪ್ರತಿರೂಪವಾದ ಯಮನೇ ಕನಕದಾಸರು, ನಾರದರೇ ಪುರಂದಾಸರು ಅನ್ನೋದು ಹೇಳ್ತಾರೆ. ಪುರಾಣ ಇದೊಂದು ದೊಡ್ಡ ವಿಶಾಲವಾದ ಸಾಗರ, ಒಂದನ್ನು ಹೇಳುವಾಗ ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆದ್ದರಿಂದ ಇವರಿಬ್ಬರೂ ಕೂಡ ಜಗತ್ತಿನ ಕಲಿಯುಗದಲ್ಲಿ ಮನುಷ್ಯ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ನಾರದ ಮತ್ತು ಯಮಧರ್ಮರೇ ಪುರಂದರದಾಸರು ಕನಕದಾಸರಾಗಿ ಅವತಾರ ಮಾಡ್ತಾರೆ. ಆದ್ದರಿಂದ ಅಹಂ ಇರಬಾರ್ದು ಯಾವತ್ತೂ ಕೂಡ. ಆದ್ದರಿಂದ ನಾನು ಇವತ್ತಲ್ಲ ನಾಳೆ ಬರೀಬಾರ್ದು ಅಂತಿದ್ದೆ, ಹಾಗೆ ಮಾಡಬಾರ್ದು ಗುರುಗಳೇ. ಒಂದು ಮಾತು ಹೇಳ್ತೇವೆ, ಆದಿ ಇದ್ದಾಗ ಅಂತ್ಯ ಇರಲೇಬೇಕು. ಒಬ್ಬ ವ್ಯಕ್ತಿ ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಪುಸ್ತಕ ಮುಗಿದೋಗುತ್ತೆ ಅಂತ ಗೊತ್ತಿದೆ, ಗೊತ್ತಿದ್ರೂ ಅವನು ಓದೋದು ನಿಲ್ಲಿಸ್ತಾನ? ಕೊನೆವರೆಗೂ ಓದ್ತಾನೆ ಇರ್ತಾನೆ. ಅದೇ ರೀತಿ ಯಾವುದೇ ಒಂದು ಕತೆಗೂ ಕೂಡ ಅಂತ್ಯ ಇರಬೇಕು ಗುರುಗಳೇ. ರಾಮನ ಪ್ರಾರಂಭದ ಕಥೆಯಾಯಿತು, ಅಂತ್ಯದ ಕಥೆಯನ್ನು ತಿಳಿಸಬೇಕು ಅಂತ ಸಪ್ತ ಋಷಿಗಳು ಅವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಪ್ರಾರ್ಥನೆಗೆ ಓಗೊಟ್ಟ ವಾಲ್ಮೀಕಿ ಮಹರ್ಷಿಗಳು ಕೆಳಕ್ಕೆ ಇಟ್ಟಿದ್ದ ಲೇಖನಿಯನ್ನು ಕೈಯಲ್ಲಿ ಹಿಡಿದು ತಮ್ಮ ಮುಂದಿನ ಯಾವ ಆ ಶ್ಲೋಕಗಳನ್ನು ಬರೆಯುವುದಕ್ಕೆ ಇನ್ನು 1,000 ಶ್ಲೋಕಗಳು ಮಾತ್ರ ಉಳ್ಕೊಂಡಿತ್ತು. 24,000 ಶ್ಲೋಕಗಳನ್ನು ಒಳಗೊಂಡ ಬೃಹತ್ ಗ್ರಂಥ ಶ್ರೀಮದ್ ರಾಮಾಯಣ. 24 ಅಕ್ಷರಗಳು ರಾಮಾಯಣ ಸೂರ್ಯವಂಶದ ಕತೆ, ಮಹಾಭಾರತ ಚಂದ್ರವಂಶದ ಕತೆ, ಭಾಗವತ ಯದುವಂಶದ ಕತೆ. ಪುರಾಣ ಎಷ್ಟು ಅಚ್ಚುಕಟ್ಟಾಗಿದೆ ಸ್ವಾಮಿ. ಯದುವಂಶದವರಿಗೆ ಒಂದು, ಚಂದ್ರವಂಶದವ್ರಿಗೆ ಒಂದು, ಸೂರ್ಯವಂಶ, ಸೂರ್ಯವಂಶದಲ್ಲಿ ಸೂರ್ಯನೇ, ಆ ಸೂರ್ಯನ ಒಂದು ಆರಾಧ್ಯ ಮಂತ್ರ ಗಾಯತ್ರಿ ಮಂತ್ರ. ಓಂ ಭೂಹ ಓಂ ಸೋಹ ಓಂ ತಸ್ಯ ವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಯಿ ಧಿಯೋ ಯೋನ ಪ್ರಚೋದಯಾತ್ ಅನ್ನುವಂತಹ ಈ ಒಂದು ಭಗವಂತನ ನಾಮಸ್ಮರಣೆಯನ್ನು ಪ್ರತಿನಿತ್ಯ ಮಾಡಿದ್ದೇ ಆದರೆ ನಮಗೆ ಯಾವುದೇ ವಿಧವಾದ ತೊಂದರೆ ಇರೋದಿಲ್ಲ. ನಾವು ಮಾಡಿಲ್ಲ, ಇನ್ನೂ ನಮಗದು ಗೊತ್ತಿಲ್ಲ, ಅಥವಾ ಮಾಡ್ತಿದ್ರೂ ನಮಗೆ ಅನುಕೂಲ ಆಗಲಿಲ್ಲ ಅಂದರೆ ಏನೋ ನಮ್ಮಲ್ಲಿ ಕಳಂಕ ಇದೆ. ಇವತ್ತು ಬೇಕಾದಷ್ಟು ಜನ ಈ ಪ್ರಶ್ನೆ ಕೇಳ್ಬೋದು, ಏನು ಸ್ವಾಮಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತೀನಿ, ದೇವ್ರ ಪೂಜೆ ಮಾಡ್ತೀನಿ, ತಿಂಗಳಿಗೊಂದು ಸಾರಿ ಯಾತ್ರೆ ಮಾಡ್ತೀನಿ, ನಾನು ನನ್ನ ಹೆಂಡತಿ ಭಾಳ ಭಕ್ತಿ, ದೇವ್ರು ನಮಗೇನೂ ಮಾಡಲಿಲ್ಲ ಅಂದರೆ ನಾವು ಮಾಡ್ತಾ ಇರೋದು ಯಾತಕ್ಕೋಸ್ಕರ? ದೇವರಿಗೋಸ್ಕರವೋ ನಮಗೋಸ್ಕರವೋ? ಆದ್ದರಿಂದ ಎಲ್ಲವನ್ನೂ ತ್ಯಾಗ ಮಾಡಬೇಕು. ಮಾಡಿದಾಗ ಎಲ್ಲವೂ ನಿನ್ನದೇ ಅನ್ನುವುದನ್ನು ತಿಳ್ಕೊಂಡಾಗ ಮಾತ್ರ ಭಗವಂತ ಏನಿದ್ದರೇನು, ನಿನ್ನ ದಯೆ ಒಂದಿಲ್ಲದಿದೆ. ಜಗನ್ನಾಥ ದಾಸರು ಒಂದು ಮಾತು ಹೇಳ್ತಾರೆ, ನಿನ್ನ ದಯೆ ಇರಬೇಕು ನಮಗೆ. ಆದ್ದರಿಂದ ಅದನ್ನು ಅರಿತಂಥ ಯಾವ ವಾಲ್ಮೀಕಿಗಳು ನಿಮ್ಮೆಲ್ಲರ
ಮಾತಿನ ಪ್ರಕಾರ ಮುಂದಿನ ಕಥೆಯನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ತಾವು ತಮ್ಮ ಲೇಖನಿಯನ್ನು ಕೈಯಲ್ಲಿ ಹಿಡಿದು ಉತ್ತರಾಖಂಡದ ಶ್ರೀರಾಮ ಪಟ್ಟಾಭಿಷೇಕದ ನಂತರದ ಕಥೆಯನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರೇನು ಬರೆದರು, ಆ ಬರವಣಿಗೆಯಲ್ಲಿ ಏನಿತ್ತು ಅನ್ನೋದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬಹುದು. ಅದಕ್ಕಿಂತ ಎಲ್ಲ ಸಪ್ತ ಋಷಿಗಳಿಗೆ ಆನಂದ ಆಯಿತಂತೆ, ಏನು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇದಾಯಿತು ಅಂತ. ಆದರೂ ಕೂಡ ಯಾವಾಗಲೂ ದುಃಖ ಅನ್ನೋದು ಸಂತೋಷ ಇರೋದಿಲ್ಲ. ಅದರಲ್ಲಿ ಎಷ್ಟೇ ಹೇಳ್ಬೋದು, ಹೆಂಡತಿಯನ್ನು ಕಳ್ಕೊಂಡ ಗಂಡ, ಗಂಡನನ್ನು ಕಳ್ಕೊಂಡ ಹೆಂಡತಿ, ತಂದೆಯನ್ನು ಕಳ್ಕೊಂಡ ಮಗ, ಮಗನನ್ನು ಕಳ್ಕೊಂಡ ತಂದೆ, ಇವರೆಲ್ಲರಿಗೂ ಸಮಾಧಾನ ಹೇಳ್ಬೋದೇ ಹೊರತು, ಆದರೆ ಯಾರೂ ಇಲ್ಲದಾಗ ಅವರೊಬ್ಬರೇ ಕೂತಾಗ ಅಯ್ಯೋ ನನ್ನ ಹೆಂಡತಿ ಇಲ್ಲವಲ್ಲ, ನನ್ನ ಗಂಡ ಇಲ್ಲವಲ್ಲ, ನನ್ನ ಮಗ ಇಲ್ಲವಲ್ಲ, ನನ್ನ ಅಪ್ಪ ಇಲ್ಲವಲ್ಲ ಅನ್ನುವ ಚಿಂತನೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಹಾಗಿದ್ದರೆ ಮಾತ್ರ ಮನುಷ್ಯತ್ವ ಅನ್ನೋದು. ಈ ಚಿಂತೆಗಳೆಲ್ಲವನ್ನೂ ಒಳಗೊಂಡಿದ್ದವನು ರಾಮ. ತಂದೆಯನ್ನು ಕಳ್ಕೊಂಡ, ಹೆಂಡತಿಯನ್ನು ಕಳ್ಕೊಂಡ, ತದನಂತರ ತಾಯಿಯನ್ನು ಕಳ್ಕೊಳ್ತಾನೆ, ಗುರುವನ್ನು ಕಳ್ಕೊಳ್ತಾನೆ, ಮಂತ್ರಿಯನ್ನು ಕಳ್ಕೊಳ್ತಾನೆ, ತನ್ನ ಸ್ವಂತ ತಮ್ಮ ಲಕ್ಷ್ಮಣನನ್ನು ಕಳ್ಕೊಳ್ತಾನೆ. ಸ್ವಾಮಿ, ಕತೆ ಕೇಳಿದರೆ ರೋಮಾಂಚನೂ ಆಗುತ್ತೆ. ಎಲ್ಲರನ್ನೂ ಕಳ್ಕೊಂಡ್ರೂ ಕೂಡ ಕೊನೆಯವರೆಗೂ ಗಟ್ಟಿಯಾಗಿ ನಿಂತಿದ್ದ ರಾಮ. ಆದ್ದರಿಂದಲೇ ನೀನು ಸಂಸಾರದಲ್ಲಿ ಬರುವಂಥ ಈ ಏರುಪೇರುಗಳನ್ನು ಸಹಿಸಿಕೊಂಡು ಬದುಕಬೇಕಾಗಿದ್ದರೆ ನಿನಗೆ ರಾಮಾಯಣ ಅತ್ಯಂತ ಮುಖ್ಯ ಅನ್ನುವ ಸೂಕ್ತಿಯನ್ನು ತಿಳಿಸುವುದಕ್ಕೆ ರಾಮ ತನ್ನ ಜೀವನದಲ್ಲಿ ಪಟ್ಟಂಥ ಇನ್ನೊಂದು ವಿಶಿಷ್ಟವಾದ ಕಷ್ಟಗಳ ಚಿತ್ರಣವನ್ನು ಕೊಡುವಂಥ ಈ ರಾಮ ಮಹಾಪ್ರಸ್ಥಾನವನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲ, ಸಹಕಾರ ಮತ್ತು ಎಲ್ಲರಿಗೂ ಕೂಡ ಇದು ಮುಟ್ಟುವಂತೆ ನೀವೆಲ್ಲರೂ ಕೂಡ ನಮಗೆ ಸಹಕರಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಈ ಶ್ರೀರಾಮ ಮಹಾಪ್ರಸ್ಥಾನ ಅಥವಾ ರಾಮ ಪಟ್ಟಾಭಿಷೇಕದ ನಂತರದ ಕಥಾ ಕಥನ ಅಂತ, ಇದೊಂದು ಕಥನ, ಬರೀ ಕತೆ ಕೇಳಿ ಬಿಡೋದಲ್ಲ, ಕೇಳಿದ ಕಥೆಯನ್ನು ಕೊನೆಯವರೆಗೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಕಥನ, ಕಥಾ ಕಥನ, ಕತೆ ಅಂತಲೇ ಅಲ್ಲ, ಅದನ್ನು ಯಾವತ್ತೂ ಮರೆಯುವಾಗಿಲ್ಲ ಅಂತ ಒಂದು ಕಥಾ ಕಥನವನ್ನು ಮುಂದಿನ ದಿನಗಳಲ್ಲಿ ಪ್ರಸ್ತುತಪಡಿಸುವುದಕ್ಕೆ ತಮ್ಮೆಲ್ಲರ ಬೆಂಬಲ ಸಹಕಾರವನ್ನು ಬೇಡುತ್ತಾ ನಾವು ಈ ಕಾರ್ಯಕ್ರಮವನ್ನು ಸಂಪನ್ನ ಮಾಡುತ್ತಾ, ಯಾವತ್ತೂ ರಾಮನಿಗೆ ಅಂತ್ಯ ಅನ್ನೋದಿದೆಯೇ ಇಲ್ಲವೇ? ಭಗವಂತನಿಗೆ ಅಂತ್ಯ ಇಲ್ಲ, ಭಗವಂತ ಅವತಾರ ರೂಪಿಯಾದಾಗ ಅವನು ಅಂತ್ಯವಾಗಿ ಬರ್ತಾನೆ. ಇವಾಗ ನೀವು 24 ಅವತಾರಗಳು ಶ್ರೀಮನ್ನಾರಾಯಣ ಎತ್ತದ್ದು ಭಾಗವತದಲ್ಲಿ 24 ಅವತಾರಗಳಲ್ಲಿ ಕೇವಲ 10 ಅವತಾರಗಳು ಮಾತ್ರ ಕೆಲವು ದಿವಸಗಳು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತು, ಇನ್ನು ಉಳಿದ 14 ಅವತಾರಗಳು ಒಂದು ದಿವಸ, 2 ದಿವಸ, ಇದು ಇಷ್ಟರಲ್ಲೇ ಅವರ ಅವತಾರ ಮುಗಿದು. ಆದ್ದರಿಂದ ಭಗವಂತನ ಅವತರಣಿಕೆ ಮತ್ತು ಅವುಗಳ ಅಂತ್ಯಕ್ಕೆ ಎಣೆ ಇಲ್ಲ. ಅದೇ ರೀತಿ ರಾಮನ ಅಂತ್ಯವೂ ಕೂಡ ನಮ್ಮ ನಿಮ್ಮೆಲ್ಲರ ಅಂತ್ಯವನ್ನು ಗಮನದಲ್ಲಿಟ್ಟುಕೊಂಡು ಜೀವನ ಮಾಡುವುದಕ್ಕೆ ದಾರಿದೀಪವಾಗಲಿ, ಅದೇ ಮಹಾಪ್ರಸ್ಥಾನ ಎಂಬುದಾಗಿ ಹೇಳುತ್ತಾ, ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ. ಓಂ ಮಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.